ಎಸ್, ಇವತ್ತು ಆ್ಯಕ್ಚುಯಲಿ ನಮ್ಮ ಬಿಗ್ ಬಾಸ್ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ವಾ, ಅದು ಯಾರು ಕೂಡ ಮೆಚ್ಚಲ್ಲ ಸ್ವಾಮಿ. ಬಿಗ್ ಬಾಸು ಮೊದಲೇ ಆ್ಯಕ್ಚುಲಿ ಒಂದು ತಪ್ಪನ್ನು ಮಾಡಿದರು, ಅದೇ ತಪ್ಪನ್ನು ಇವತ್ತು ಕೂಡ ಮಾಡಿ ಮನೆ ಮುಂದಿನೇ ಓಟ್ ಹಾಕ್ಬಿಟ್ಟು ಕಳಿಸ್ಬಿಡಿ ಅಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಡ್ರೋನ್ ಪ್ರತಾಪ್ಗೆ ಓಟ್ ಹಾಕಿ ಕಳಿಸ್ತಾರೆ ಅಂತ ನಮಗೆಲ್ಲರಿಗೂ ಕೂಡ ಸೆನ್ಸಿಗೆ ಬಂದ್ಬಿಟ್ಟಿತ್ತು ಸ್ವಾಮಿ. ಎಸ್, ಆದರೆ ವಿಚಿತ್ರ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವರು ಆ ರೀತಿ ಮಾಡಬೇಡಿ, 6 ಜನನೂ ಕೂಡ ಪಿನಾಲೆಗೆ ಉಳಿಸ್ಕೊಳ್ಳಿ ಅಂತ ಹೇಳಿದ್ರಿಂದ ಆ್ಯಕ್ಚುಲಿ ಡ್ರೋನ್ ಪ್ರತಾಪ್ ಬಚಾವಾದ. ಅಲ್ಲ ಸ್ವಾಮಿ, ಈಗ ಏನು ಬಿಗ್ ಬಾಸು ಸುಳಿವನ್ನು ಕೊಟ್ಬಿಟ್ಟಿದ್ದಾರೆ ಡ್ರೋನ್ ಪ್ರತಾಪ್ಗೆ, ಒಂದು ಸಾರಿ ಹೊಡೆದು ಸುಳಿವನ್ನು ಕೊಟ್ಟಿದ್ದಾರೆ, ನೀನು ಹೋಗ್ತೀಯ ಮಗ ಅಂತ. ಯಾಕೆ ಅಂದರೆ ಈ ಮಾತು ನಾನು ಹೇಳ್ತಾ ಇಲ್ಲ, ಅವರೇ ಹೇಳಿದ್ದಾರೆ ಈ ಹಿಂದೆ. ಎಸ್, ಯಾವಾಗ ಗುರು, ಯಾಕೆ ಗುರು ತಲೆ ತಿಂತೀಯ ಅಂತ ನೀವೇನಾದರೂ ಕೇಳೋದೇ ಆದರೆ ನೀವು ನೋಡಿರ್ಬೋದು ನಮ್ಮ ಇವರನ್ನು ಅವಿನಾಶ್ ಮತ್ತು ಮೈಕಲ್ ಅವರನ್ನು ಇಬ್ಬರೂ ಕೂಡ ಹೊರಗಡೆ ಕಳಿಸ್ಬಿಡ್ತಾರೆ. ಆಮೇಲೆ ಮೈಕಲ್ ಅವರನ್ನು ತುಂಬ ಹೊತ್ತಾದ ನಂತರ ಒಳಗಡೆ ಬಿಟ್ಕೋತಾರೆ. ಅಂದರೆ ಫಸ್ಟು ಸಾರಿ ಒಂದು ಸಾರಿ ತಲೆ ಮೇಲೆ ಹೊಡೆದು ನೀನು ಹೋಗ್ತೀಯ ಅಂತ ಒಂದು ಸಾರಿ ಸೂಚನೆಯನ್ನು ಕೊಟ್ಟು ನಂತರ ನೆಕ್ಸ್ಟು ಕಳಿಸ್ಬಿಡ್ತಾರೆ ಮೈಕಲ್ನ. ಮುಂದಿನ ಇನ್ನೊಂದು ವಾರ ನೀವು ನೋಡಿರ್ತೀರ. ಇದೇ ಮ್ಯಾಟ್ರು ಆ್ಯಕ್ಚುಯಲಿ ನಮ್ಮ ಸ್ನೇಹಿತವರಿಗೂ ಕೂಡ ಆಗಿತ್ತು. ಎಸ್, ನೀವು ನೋಡಿದಿರಿ, ಅವರು ಒಂದು ವಾರ ಮಾತ್ರ ಆ ಒಂದು ಸೇಫಾಗಿ ಬಚಾವಾಗ್ತಾರೆ, ಆದರೆ ಮುಂದಿನ ವಾರ ಕಳಿಸ್ಬಿಡ್ತಾರೆ. ಅಂದರೆ ಸೂಚನೆಯನ್ನು ಕೊಡ್ತಾರೆ ಮೊದಲ ವಾರ, ನೆಕ್ಸ್ಟ್ ವಾರ ಕಳಿಸ್ಬಿಡ್ತಾರೆ. ಎಸ್, ಈಗಲೂ ಕೂಡ ಡ್ರೋನ್ ಪ್ರತಾಪ್ಗೆ ಅದೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಡ್ರೋನ್ ಪ್ರತಾಪ್ ಮಗ, ನಿನಗಿದು ಸೂಚನೆ, ಮುಂದೆ ನೀನು ಹೋಗ್ತೀಯಾ ಅನ್ನೋದು. ಎಸ್, ನಮಗಿವಾಗಲೇ ಆ್ಯಕ್ಚುಯಲಿ ಡ್ರೋನ್ ಪ್ರತಾಪ್ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಡ್ರೋನ್ ಪ್ರತಾಪ್ಗೆ ವೋಟ್ ಮಾಡಿರ್ತಕ್ಕಂಥವ್ರಿಗಾಗಿರ್ಬೋದು ಇವಾಗಲೇ ಸಾವಿನ ಬಾಯಿಗೆ ಹೋಗಿ ಹೊರಗಡೆ ಬಂದಂತೆ ಫೀಲ್ ಆಗಿರುತ್ತೆ ಅವ್ರಿಗೆ. ಯಾಕೆಂದರೆ ಡ್ರೋನ್ ಪ್ರತಾಪ್ ಹೊರಗಡೆ ಹೋಗ್ಬಿಟ್ಟ ಅಂದಾಗಲೇ ಆಲ್ಮೋಸ್ಟ್ ವೋಟ್ ಮಾಡಿದಂಥರ ಏನು ವೋಟ್ ಮಾಡಿದ್ರು ಅವರೆಲ್ಲರ ಜೀವವೂ ಕೂಡ ವಿಲವಿಲ ಒದ್ದಾಡ್ಬಿಟ್ಟಿರುತ್ತೆ. ಒಬ್ಬ ಒಳ್ಳೆ ಹುಡುಗ ನಿಜವಾಗ್ಲೂ ಅವನಿಗೆ ಬೆಲೆ ಸಿಕ್ಕಿಲ್ವಲ್ಲ ಅಂತ ಕಣ್ಣೀರು ಬಂದಿರುತ್ತೆ, ನನಗೆ ಗೊತ್ತು. ಎಸ್, ತಲೆ ಕೆಡ್ಸ್ಕೋಬೋದು, ಯಾಕೆ ತಲೆ ಕೆಡ್ಸ್ಕೋತೀರಾ ಸ್ವಾಮಿ? ನಾನು ಕೂಡ ಡ್ರೋನ್ ಪ್ರತಾಪ್ ಕಂಡ್ರೆ ಮೊದಲೇ ಊರ್ಕೊಳ್ತಾ ಇದ್ದೆ, ಯಾಕಪ್ಪ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಾನೆ ಅಂತ. ವಿಚಿತ್ರ ಅಂದರೆ ಅವನು ನಾನೇ ಪ್ರೀತಿ ಮಾಡಿಲ್ವಾ? ನನಗೆ ತುಂಬ ಮೆಚ್ಚುಗೆ ಆಗಿಬಿಟ್ಟಿಲ್ವಾ? ಕರ್ನಾಟಕದ ಕೋಟ್ಯಾಂತರ ಮಂದಿಯ ಹೃದಯವನ್ನು ಗೆದ್ದಿದ್ದಾನೆ ಅವನು. ಎಸ್, ತಲೆ ಕೆಡಿಸ್ಕೋಬೇಡಿ, ಅವನು ಮಾಡೋ ಕೆಲಸವನ್ನು ಮಾಡಿದ್ದಾನೆ. ಮುಂದೆ ಏನಾಗುತ್ತೆ ಕಾಯ್ದು ನೋಡೋಣ. ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತಾ ಇದೆ ಕಮೆಂಟ್.